ಬೆಲ್ಲದ ಅವರೆಕಾಳಿನ ಪಪ್ಪು, ಬೇಕಾಗುವ ಸಾಮಗ್ರಿಗಳು ಗೋಡಂಬಿ, ಹುರಿದ ಗಸಗಸೆ 2 ಚಮಚ, ಕಾಯ್ತುರಿ 1 ಕಪ್ಪು, ತುಪ್ಪ, ಬೆಲ್ಲ 1 ಕಪ್ಪು, ಬೇಯಿಸಿ ಹಿದಿಕಿದ ಅವರೆಬೇಳೆ 2 ಕಪ್ಪು. ಇದನ್ನು ಮಾಡೋ ವಿಧಾನವನ್ನು ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ಬಾಣಲೆಯನ್ನು ಚೆನ್ನಾಗಿ ಸ್ವಲ್ಪ ಕಾಯಿಸ್ಕೋಬೇಕು. ಕಾದ ಬಾಣಲಿಗೆ ಬೆಲ್ಲವನ್ನು ಹಾಕಬೇಕು. ನಂತರ ಸ್ವಲ್ಪ ಬೆಲ್ಲವನ್ನು ಹುರ್ಕೊಂಡ ನಂತರ ಅದಕ್ಕೆ ನೀರನ್ನು ಹಾಕಿ ನಾವು ಪಾಕವನ್ನು ರೆಡಿ ಮಾಡ್ಕೋಬೇಕು. ಯಾವುದೇ ಸಿಹಿ ತಿಂಡಿಗೆ, ಸಾಮಾನ್ಯವಾಗಿ ಬೆಲ್ಲದಿಂದ ಮಾಡುವಂತಹ ಯಾವುದೇ ಸಿಹಿ ತಿಂಡಿಗೆ ನಾವು ಮೊದಲು ಪಾಕವನ್ನು ರೆಡಿ ಮಾಡ್ಕೋತೀವಿ. ಈಗಲೂ ಅಷ್ಟೇ, ನಾನು ಬೆಲ್ಲ ಮತ್ತು ನೀರಿಂದ ಪಾಕವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪಾಕ ಗಟ್ಟಿಯಾಗಿ ಕೈಗೆ ಅಂಟುತ್ತಾ ಇದೆ ಅಂದಾಗ ನಮ್ಗೆ ಗೊತ್ತಾಗುತ್ತೆ ಪಾಕ ರೆಡಿ ಇದೆ ಅಂತ. ಈ ಮೊದಲು ನಾನು ಮಿಕ್ಸಿನಲ್ಲಿ ನಿಮಗೆ ತೋರಿಸಿದ ಹಾಗೆ ಗೋಡಂಬಿ, ಹುರಿದ ಗಸಗಸೆ, ಕಾಯ್ತುರಿ ಹಾಕಿ ನಾನು ರುಬ್ಕೊಂಡಿದ್ದೀನಿ. ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪಾಕ ಬರ್ತಾ ಇದೆ. ಆ ಪಾಕದ ಘಮನೆ ಒಂಥರ ಹಿತವಾಗಿರುತ್ತೆ ಅಲ್ವಾ? ಈಗ ಪಾಕ ರೆಡಿ ಇದೆ. ನಾನು ನಿಮ್ಗೆ ಹೇಳ್ದಾಗೆ ಈಗೇನು ಮಾಡಿದ್ದೀನಿ, ನಾನು ಮೊದಲೇ ಅವರೆಕಾಳನ್ನು ಹಿತಕ್ಸಿ ಇಟ್ಕೊಂಡಿದ್ದೀನಿ. ಹಿತಕ್ಸಿ ಇಟ್ಕೊಂಡಿರುವಂಥ ಅವರೆಕಾಳನ್ನು ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡಿರುವಂತಹ ಅವರೆಕಾಳನ್ನು ನಾನು ಈಗ ಹದವಾಗಿ ರೆಡಿಯಾಗಿರುವಂತಹ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಒಂದು ಲೆವೆಲ್ಗೆ ಈ ಹಿದಿಕಿ ಸಿಹಿ ಹಿದಿಕಿದ ಬೇಳೆನ ಪಪ್ಪು ರೆಡಿಯಾಗಿದೆ. ಸ್ವಲ್ಪ ಈ ಪಾಕ ಮತ್ತು ಅವರೆಕಾಳು ಇಟ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋಣ. ಎಸ್, ಈಗ ರೆಡಿ ಇದೆ. ನಾನು ರುಬ್ಬಿ ರೆಡಿ ಮಾಡಿಕೊಂಡಿರುವಂತಹ ಗೋಡಂಬಿ, ಹುರಿದ ಗಸಗಸೆ, ಕಾಯ್ತುರಿ ಮಿಶ್ರಣವನ್ನು ನಾನೀಗ ಇದಕ್ಕೆ ಹಾಕ್ತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿದೆ! ಒಳ್ಳೆ ಘಮ ಬರ್ತಾ ಇದೆ. ಅವರೆಕಾಳು ತಿನ್ನೋದೇ ಮಜಾ, ಅದರಲ್ಲೂ ಈ ಬೆಲ್ಲ, ಇಷ್ಟೆಲ್ಲ ಇನ್ಗ್ರೀಡಿಯೆಂಟನ್ನು ಹಾಕಿ ಮಾಡಿದಂತಹ ಸಿಹಿ ಅವರೆಕಾಳಿನ ಪಪ್ಪು ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೀರಲ್ವ ನೀವು? ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಅಲ್ವಾ? ರುಚಿನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಅಂತ ನಾನೀಗ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ಎಷ್ಟು ಸಿಂಪಲ್ ಆಗಿದೆ. ಇಂಥ ಹೋಮ್ ಮೇಡ್ ಅಡುಗೆಗಳನ್ನ ಮನೇಲಿ ಮಾಡಿದಾಗ ನಮಗೂ ಖುಷಿ ಆಗುತ್ತಲ್ವಾ? ಎಸ್, ಈಗ ಸಿಹಿ ಅವರೇ ಬೆಳೆಯ ಪಪ್ಪು ಸವಿಯಲು ಸಿದ್ಧ. ಬನ್ನಿ ರುಚಿ ನೋಡೋಣ. ಫ್ರೆಂಡ್ಸ್, ನಮಗೆಲ್ಲ ಆಂಧ್ರ ಸ್ಟೈಲ್ ಊಟ, ಆಂಧ್ರ ಸ್ಟೈಲ್ ಊಟದ ಜೊತೆ ಕೊಡೋ ಪಪ್ಪು ಗೊತ್ತು, ಭಾಳ ಸ್ಪೈಸಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಸೊ ಇವತ್ತಿನ ಸಕ್ಕತ್ ಸುದ್ದಿಯ ಈ ಕಿಚನ್ ಪ್ರೋಗ್ರಾಮ್ನಲ್ಲಿ ಸ್ವೀಟ್ ಪಪ್ಪು, ಅದರಲ್ಲೂ ಅವರೆಕಾಳು ಪಪ್ಪನ್ನು ಶ್ರೀಮತಿ ಜಮುನಾ ಸೋಮಶೇಖರ್ ಅವರು ಮಾಡಿದ್ದಾರೆ. ಇದುವರೆಗೂ ಅದು ಹೇಗೆ ಮಾಡಬೇಕು ಏನು ಅನ್ನೋದನ್ನು ನಿಮಗೆ ವಿವರವಾಗಿ ಹೇಳಿದ್ದಾರೆ. ಸೊ ಈಗ ಅದರ ಪ್ರಯೋಗವನ್ನು ನನ್ನ ಮೇಲೆ ಮಾಡ್ತಿದ್ದಾರೆ. ಸೊ ನೋಡೋಣ, ಅದನ್ನು ಟೇಸ್ಟ್ ಮಾಡೋಣ. ಹೇಳಿ ಜಮುನಾ ಅವರೇ, ರೆಡಿ ಆಗಿದೆಯಾ? ಬೆಲ್ಲದ ಪಪ್ಪು, ಬೆಲ್ಲದ ಪಾಯಸ, ಅವರೆಕಾಳು ಬೆಲ್ಲದ ಪಾಯಸ ಭಾಳ ಚೆನ್ನಾಗಿದೆ. ಚಪಾತಿನ ಅವರೆಕಾಳು ಬೆಲ್ಲದ ಪಾಯಸ ಜೊತೆ ತಿಂತಾ ಇದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಸಿಹಿ ಪ್ರಿಯರಿಗೆ ಖಂಡಿತ ಇದು ಭಾಳ ಇಷ್ಟವಾಗುತ್ತೆ, ಯಾಕಂದರೆ ಅವರೆಕಾಳು ಸ್ವಾದ ನಮಗೆಲ್ಲ ಇಷ್ಟ. ಅಟ್ ದ ಸೇಮ್ ಟೈಮ್ ಅವರೆಕಾಳನ್ನು ಸ್ಪೈಸಿಯಾಗಿ ನಾವು ತಿಂದಿರ್ಬೋದು, ಅದನ್ನು ಸ್ವೀಟಾಗಿ ತಿಂದಾಗ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ಈ
ಅವರೇಕಾಳು ಬೆಲ್ಲದ ಪಾಯಸದ ಮೂಲಕ ಜಮುನಾ ಸೋಮಶೇಖರ್ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಅವರ ಅಡುಗೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಜಮುನಾ ಸೋಮಶೇಖರ್ ಅವರೇ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಿ? ಈ ಬೆಲ್ಲದ ಪಪ್ಪನ್ನು ದೋಸೆ ಚಪಾತಿ ಪೂರಿ ಈ ಮೂರು ಜೊತೆನೂ ತುಂಬ ಚೆನ್ನಾಗಿರುತ್ತೆ ಮಾಡಿ ಮಕ್ಕಳು ಎಲ್ಲ ತುಂಬ ಇಷ್ಟಪಡ್ತಾರೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ನೀವು ಪ್ರಯತ್ನ ಪಡಿ ಮಾಡಿ ನಮಸ್ಕಾರ. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕತ್ ಸುದ್ದಿ ಆನ್ ಯೂಟ್ಯೂಬ್ ಚಾನಲ್.